ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನಾವು ಉತ್ತರ ಕರ್ನಾಟಕದ ಬಾದಾಮಿಗೆ ಹೊರಟಿದ್ವಿ ಬನಶಂಕರಿ ದೇವಿ ದರ್ಶನ ಮಾಡೋಕ್ಕೆ. ನಾವು ಬೆಂಗಳೂರು ಮೆಜೆಸ್ಟಿಕ್ಕಿಂದ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ, ಸ್ಲೀಪರ್ ಕೋಚು ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ಸು. ಇದ್ರ ಫೇರ್ ಬಂದುಬಿಟ್ಟು 350 ರುಪೀಸ್ ಒಬ್ಬರಿಗೆ. ನಾವು ಫ್ಯಾಮಿಲಿ ಎಲ್ಲ ಹೊರಟಿದ್ವಿ, ನಾವು ಅತ್ತೆ ಮಾವ ನಮ್ಮ ಮನೆಯವರು ಅವ್ರ ತಮ್ಮ ಅವ್ರ ವೈಫು ಅವ್ರ ಅಕ್ಕ ಅವ್ರ ಮಕ್ಕಳು ಎಲ್ಲ ಟೋಟಲ್ 9 ಜನ ಹೊರಟಿದ್ವಿ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಿಂದ. ಈ ಸಲ ನನ್ನ ಮಗಳಿಗೂ ಒಂದು ಸಪ್ರೇಟ್ ಟಿಕೆಟ್ ಬುಕ್ ಮಾಡಿದ್ವಿ. ಅವಳು ಯಾವಾಗಲೂ ಮಲಗಿರಲಿಲ್ಲ, ಇದೇ ಫಸ್ಟ್ ಅವಳಿಗೆ ಸಪ್ರೇಟ್ ಸೀಟಲ್ಲಿ ಮಲಗಿಸಿದ್ದು. ಮಲ್ಕೋತಾಳ ಇಲ್ವೋ ಅಂದ್ಕೊಂಡಿದ್ವಿ, ಬಟ್ ಮಲಗಿದ್ಲು. ಹಾಗೆ ಇಲ್ಲೆಲ್ಲ ಫ್ಯಾಮಿಲಿ ಕುತ್ಕೊಂಡು ಎಲ್ಲರದ್ದು ಅಂದರೆ ಬೇರೆ ಬೇರೆ ಕೋಚಲ್ಲಿ ಸೀಟ್ ಅಲೋಕೇಟ್ ಆಗಿತ್ತು. ಸೊ ಎಲ್ಲರೂ ಒಂದೇ ಕಡೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕುತ್ಕೊಂಡಿದ್ವಿ. ಬ್ಯಾಂಗ್ಳೂರಿಂದ ಬಾದಾಮಿಗೆ ಸುಮಾರು 600 ಕಿಲೋಮೀಟ್ರ್ ಆಗುತ್ತೆ ಟ್ರೈನ್ ಜರ್ನಿ, ಬಟ್ ಬೇರೆಯವರೆಲ್ಲ ಆಲ್ರೆಡಿ ಮಲಗಿದ್ದು. ಟೈಮ್ ಆಗಲೇ 10 ಗಂಟೆ ಆಗಿತ್ತು. ನಾವು ಟ್ರೈನ್ ಬುಕ್ ಮಾಡ್ಕೊಂಡಿದ್ದು ಸಂಜೆ 6:30ಗೆ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ಸು, ಬಟ್ ಟ್ರೈನ್ 1/2 ಗಂಟೆ ಲೇಟಾಗಿ ಬಂತು, 6:30ಗೆ ಬಂತು. ಸೊ ಎಲ್ಲ ಟ್ರೈನಲ್ಲಿ ಹತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಊರಿಂದ ನಮ್ಮ ಅತ್ತೆ ಮಾವ ಸ್ವಲ್ಪ ಬಿಡಿ ಕಾಕಡ ಹೂ ತೊಗೊಂಡು ಬಂದಿದ್ರು ಕಟ್ಟೋಣ ಅಂತ, ದೇವಸ್ಥಾನಕ್ಕಾಗತ್ತೆ ಅಂತ. ಸೊ ಅದನ್ನು ಸ್ವಲ್ಪ ಕಟ್ತಾ ಕೂತ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡಿತಾ ಕೂತ್ಕೊಂಡಿದ್ವಿ. ಬಟ್ ಬೇರೆಯವರೆಲ್ಲ ಆಲ್ರೆಡಿ ಮಲಗಿದ್ರು, ಮತ್ತು ಅವ್ರಿಗೆ ಲೈಟ್ ಹಾಕ್ಕೊಂಡಿದ್ರೆ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಸ್ವಲ್ಪ ಬೇಗ ಬೇಗ ಎಷ್ಟಾಗತ್ತೆ ಅಷ್ಟು ಕಟ್ಕೊಂಡು ಸರಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಾವು ಬೇಗ ಮಲ್ಕೊಳ್ಳೋಣ ಅಂತ ಮಾತಾಡಿಕೊಂಡ್ವಿ. ಮತ್ತು ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ. ನನ್ನ ಮಗಳು ಮಾತ್ರ ಟ್ರೈನ್ ಜರ್ನಿ ತುಂಬಾ ಎಂಜಾಯ್ ಮಾಡ್ತಿದ್ಲು. ಅವಳಿಗೇನು ನಿದ್ದೆ ಬಂದಿರಲಿಲ್ಲ, ಟ್ರೈನ್ ಕಂಬಿ ಮೇಲೆಲ್ಲ ಹತ್ಕೊಂಡು ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ಲು. ನಾವು ಹಾಗೆ ಮಾತಾಡ್ಕೊಂಡು ಸ್ವಲ್ಪ ಹೂವೆಲ್ಲ ಕಟ್ಟಿ ಸರಿ ತೆಗೆದಿಡೋಣ ಅಂತ ಸ್ವಲ್ಪ ಕಟ್ಕೊಂಡು ತೆಗೆದಿಟ್ಕೊಂಡ್ವಿ. ಬನಶಂಕರಿ ದೇವಸ್ಥಾನ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿದೆ. ನಮ್ಮದು ಸ್ವಲ್ಪ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದಿತ್ತು, ಅಭಿಷೇಕ ಪೂಜೆ, ಉರುಳ ಸೇವೆ, ಹಾಗೆ ಗಂಗೆ ಪೂಜೆ ಮಾಡೋದಿತ್ತು. ಹಾಗಾಗಿ ಫ್ಯಾಮಿಲಿ ಎಲ್ಲ ಹೊರಟಿದ್ವಿ. ನನ್ನ ಮಗಳಿಗೆ ಸಪ್ರೇಟ್ ಟಿಕೆಟ್ ಬುಕ್ ಮಾಡಿ ಸೀಟ್ ಬುಕ್ ಮಾಡಿರೋದ್ರಿಂದ ಎಲ್ಲಿ ಬೀಳ್ತಾಳೋ ಅಂತ ನಾವು ಮಾತಾಡ್ಕೊತಿದ್ವಿ. ಹಾಗೆ ಈ ಥರ ಬೆಡ್ಶೀಟ್ 4 ಕಡೆ ಕಟ್ಬಿಟ್ಟು ಮಲಗ್ಸೋಣ, ಅವಾಗ ಬೀಳಲ್ಲ ಅಂತ ಸುಮ್ಮನೆ ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ಮಾತಾಡ್ಕೊಂಡು ನೈಟ್ ಮಲ್ಕೊಂಡ್ವಿ. ಸೊ ಬೆಳಿಗ್ಗೆ ಸುಮಾರು 5 ಗಂಟೆ ಆಗಿತ್ತು, ಬಾದಾಮಿ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಇದು ಬೆಳಗಿನ ಜಾವ ಸುಮಾರು 5 ಗಂಟೆ. ನೋಡಿ, ಇದು ಬಾದಾಮಿ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ನಾವು ಬನಶಂಕರಿಗೆ ಹೋಗಬೇಕಾಗಿತ್ತು. ಬನಶಂಕರಿ ಅನ್ನೋ ಪ್ಲೇಸ್ ಪ್ಲೇಸಲ್ಲಿ ಟೆಂಪಲ್ ಇರೋದು, ಬನಶಂಕರಿ ದೇವಸ್ಥಾನ ಇರೋದು. ಸೊ ಅಲ್ಲಿಗೆ ಹೋಗಬೇಕಾಗಿತ್ತು. ನೋಡಿ, ಈ ಥರ ಸೀಟ್ ಆಟೋಗಳೇ ಇಲ್ಲಿ ಜಾಸ್ತಿ ಇರೋದು, ಇದರಲ್ಲೇ ನಾವು ಟ್ರಾವೆಲ್ ಮಾಡಬೇಕು. ಈ ಸೀಟ್ ಆಟೋದಲ್ಲಿ ಸುಮಾರು ಒಂದು 10 ಜನ ಅಷ್ಟೇ ಸೀಟ್ ಇರುತ್ತೆ, 10 ಜನ ಹಿಡಿಸುತ್ತೆ. ನಾವು 9 ಜನ ಇದ್ದಿದ್ದರಿಂದ ಈ ಸೀಟ್ ಆಟೋ ಬುಕ್ ಮಾಡಿಕೊಂಡು ಬಾದಾಮಿ ರೈಲ್ವೆ ಸ್ಟೇಷನಿಂದ ಬನಶಂಕರಿಗೆ ಹೊರಟ್ವಿ. ಈಗ ಬೆಳಗ್ಗೆ ಸುಮಾರು 5:30 ಆಗಿದೆ, ಫುಲ್ ಕತ್ತಲೆ ಆಗಿತ್ತು, ತುಂಬ ಚಳಿ ಬೇರೆ ಇತ್ತು. ಈಗ ಚಳಿಗಾಲ ಎಲ್ಲ ಫುಲ್ಲು ಎಲ್ಲ ಪ್ಯಾಕ್ ಆಗಿದ್ದರು, ಫುಲ್ ತಲೆಗೆ ಸ್ವೆಟರ್ ಎಲ್ಲ ಹಾಕ್ಕೊಂಡು ತುಂಬ ಚಳಿ ಇದ್ದಿದ್ದರಿಂದ ಎಲ್ಲ ಫುಲ್ ಕವರ್ ಮಾಡಿಕೊಂಡ್ವಿ. ಇದು ಬಾದಾಮಿಯಿಂದ ಬನಶಂಕರಿಗೆ ಹೋಗೋರೋಡು, ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವು. ಬಾದಾಮಿ ರೈಲ್ವೆ ಸ್ಟೇಷನಿಂದ ಬನಶಂಕರಿಗೆ ಸುಮಾರು 10 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಬನಶಂಕರಿ ದೇವಸ್ಥಾನ ರೋಡ್ ಹತ್ತಿರ ಬರ್ತಾ ಇತ್ತು. ಬನಶಂಕರಿ ದೇವಸ್ಥಾನಕ್ಕೆ ಡೈರೆಕ್ಟ್ ರೋಡಿಗೆ ಬಿಡಲ್ಲ. ಸೊ ಈ ಕಡೆ ನಾವು ಇನ್ನು ಬೆಳಗಿನ ಜಾವ ಆಗಿದ್ದರಿಂದ ನಾವು ಸೀದಾ ಡೈರೆಕ್ಟ್ ರೂಮ್ ಹತ್ರನೇ ಹೋಗೋಣ ಅಂತ, ರೂಮ್ ಹತ್ರನೇ ಡ್ರಾಪ್ ಮಾಡಿ ಅಂತ ಆಟೋದವ್ರಿಗೆ ಹೇಳಿದ್ವಿ. ನಾವು ಇದು ಉಳ್ಕೊಳ್ಳೋಕ್ಕೆ ರೂಮ್ಗಳು ಲಾಡ್ಜು, ನಾವು ರೂಮ್ ಹತ್ರನೇ ಬಂದ್ವಿ. ಇದು ಶಾಕಾಂಬರಿ ಯಾತ್ರಾ ಕುಟೀರ ಅಂತ ಹೆಸರಿಟ್ಟಿದ್ದಾರೆ. ಇದು ಬಂದವರಿಗೆಲ್ಲ ಉಳ್ಕೊಳ್ಳೋಕ್ಕೆ ರೂಮ್ಸ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಜನರಲ್ಲೂ ಸಿಗುತ್ತೆ, ಈ ಥರ ರೂಮ್ಗಳು ಸಿಗುತ್ತೆ, ಅಮೌಂಟ್ ಕೊಟ್ಟರೆ ಸಿಗುತ್ತೆ. ನಾವು ತುಂಬ ಜನ ಫ್ಯಾಮಿಲಿ ಎಲ್ಲ ಬಂದಿದ್ದರಿಂದ ರೂಮೇ ಮಾಡ್ಕೊಳ್ಳೋಣ ಅಂತ ಹೋಗಿ ವಿಚಾರಿಸಿದ್ರೆ, ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಏನಿಲ್ಲ ಅನಿಸುತ್ತೆ, ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದರೆ ರೂಮ್ಗಳೇ ಸಿಗುತ್ತೆ. ಹಾಗೆ ಆಚೆನೂ ನಲ್ಲಿಗಳಿದೆ, ಅಲ್ಲೂ ಜನರಲ್ ಎಲ್ಲ ಬಂದವರೆಲ್ಲ ಸ್ನಾನ ಮಾಡ್ಕೋತಾ ಇದ್ದರು. ಮೇಲ್ಗಡೆ ಹೋಗಿ ರೂಮ್ ಎಲ್ಲ ವಿಚಾರಿಸಿ ನಾವು 2 ರೂಮ್ ತೊಗೊಂಡ್ವಿ. ಒಂದು ರೂಮಿಗೆ 500 ರುಪೀಸ್ ಅಂತೆ. ಸೊ ನಾವು 9 ಜನ ಇದ್ದಿದ್ದರಿಂದ 2 ರೂಮ್ ತೊಗೊಂಡ್ವಿ. ಇದೇ ನಮ್ಮ ರೂಮು, 2 ಬೆಡ್ಡು, ಬಾತ್ರೂಮು, ಅಟ್ಯಾಚ್ ಬಾತ್ರೂಮ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಕ್ಲೀನಾಗೋಯ್ತು, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಆ ರೂಮಲ್ಲಿ ಬಾಲ್ಕನಿ ಕೂಡ ಇದೆ. ಇದು ಬಾಲ್ಕನಿಯಿಂದ ದೇವಸ್ಥಾನದ ವ್ಯೂ ಕಾಣಿಸುತ್ತೆ ಇಲ್ಲಿಂದ. ಇದು ಬೆಳಗಿನ ಜಾವ 6 ಗಂಟೆ ಅಷ್ಟೊತ್ತಿಗೆ ವ್ಯೂ ಇದು, ಇನ್ನೂ ಬೆಳಕಾಗಿರಲಿಲ್ಲ. ಸುಮ್ಮನೆ ಹಾಗೆ ದೇವಸ್ಥಾನದ ಒಂದು ವ್ಯೂ ಇದು ಕಾಣಿಸ್ತಾ ಇತ್ತು, ಹಾಗೆ ವಿಡಿಯೋ ಮಾಡಿಕೊಂಡೆ. ಹಾಗೆ ನಮ್ಮದು ಉರುಳು ಸೇವೆ ಮತ್ತು ಅಭಿಷೇಕ ಪೂಜೆ ಹಾಗೆ ಗಂಗೆ ಪೂಜೆ ಎಲ್ಲ ಮಾಡೋದ್ರಿಂದ ಯಾವ ಪೂಜೆ ಫಸ್ಟ್ ಮಾಡಬೇಕು ಅಂತ ಸರಿಯಾಗಿ ಗೊತ್ತಿರಲಿಲ್ಲ. ಹಾಗಾಗಿ ಭಟ್ರು ಕೇಳೋಣ ಅಂತ ಒಂದ್ಸಲಿ ದೇವಸ್ಥಾನದ ಒಳಗಡೆ ಬಂದ್ವಿ. ಸರಿ ಅಂತ ಅಲ್ಲಿ ಯಾರೊಬ್ಬರು ಭಟ್ರು ಸಿಕ್ಕರು, ಅವ್ರಿಗೆ ಕೇಳಿದ್ವಿ. ಅವ್ರು ಫಸ್ಟ್ ಉರುಳು ಸೇವೆ ಮಾಡಿ ಆಮೇಲೆ ಗಂಗೆ ಪೂಜೆ ಮಾಡಿ ಅಂತ ಹೇಳಿದರು.
ಅಭಿಷೇಕ ಪೂಜೆ ಡೈಲಿ ಬೆಳಗ್ಗೆ 6 ಗಂಟೆಗೆ ಇರುತ್ತೆ. ಬಟ್ ನಮಗೆ ಒಂದೇ ದಿವಸ ಆಗಲ್ಲ ಅಂತ ನಾವು ಒಂದಿನ ಅಲ್ಲೇ ಸ್ಟೇ ಆಗಿದ್ವಿ. ಸೊ ಫಸ್ಟ್ ದಿನ ಅವರೊಳ್ಳೆ ಸೇವೆ ಗಂಗೆ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಡೇ ಅಭಿಷೇಕ ಪೂಜೆಗೆ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ. ಹಾಗೆ ದೇವಸ್ಥಾನದ ಎದುರುಗಡೆ ಇಲ್ಲಿ 3 ಕಲ್ಲಿನ ಕಂಬ ದೀಪಗಳು ಕೂಡ ಇದೆ. ಇದು ದೇವಸ್ಥಾನದ ಒಳಗಡೆ ಬೆಳಿಗ್ಗೆ ಎಲ್ಲ ತುಂಬ ಜನ ಭಕ್ತಾದಿಗಳಾಗಲೇ ಉರುಳು ಸೇವೆ ಮಾಡ್ತಾಯಿದ್ರು, ಪೂಜೆಗೆ ನಿಂತಿದ್ರು, ದರ್ಶನ ಮಾಡಿಕೊಡ್ತಾಯಿದ್ರು. ಸರಿ, ನಾವು ಉರುಳು ಸೇವೆ ಮಾಡೋಣ ಅಂತ ಅಲ್ಲೇ ರೂಮಲ್ಲಿ ನಾವು ಸ್ನಾನ ಮಾಡಲಿಲ್ಲ, ಅಲ್ಲೇ ದೇವಸ್ಥಾನದಲ್ಲೇ ನೀರು ಹಾಕಿಸ್ಕೊಂಡು ತಲೆ ಮೇಲೆ ಅಲ್ಲೇ 3-4 ಚಮ್ ನೀರು ಹಾಕಿಸ್ಕೊಂಡು ಉರುಳು ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಮತ್ತು ನಮ್ಮ ಊರಿಗೆತ್ತಿ ಉರುಳು ಸೇವೆ ಮಾಡ್ಬೇಕು ಅಂದ್ಕೊಂಡಿದ್ವಿ. ಸೊ ಇಬ್ಬರು ಉರುಳು ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫ್ರೆಂಡ್ಸ್, ಈ ದೇವಸ್ಥಾನ ತುಂಬ ಪವರ್ಫುಲ್ಲು. ಉತ್ತರ ಕರ್ನಾಟಕದಲ್ಲೇ ಇದು ಅತ್ಯಂತ ಪ್ರಸಿದ್ಧ ದೇವಸ್ಥಾನ. ಈ ಬನಶಂಕರಿ ದೇವಿಗೆ ಶಾಕಂಬರಿ ಅಂತಲೂ ಕರೀತಾರೆ. ಇದು ಬಾದಾಮಿಯ ಬಾದಾಮಿಯಿಂದ ದೂರ ಬನಶಂಕರಿ ಅನ್ನೋ ಪ್ಲೇಸಲ್ಲಿದೆ, ಈ ದೇವಸ್ಥಾನ ಅರಣ್ಯ ಭಾಗದಲ್ಲಿ ನೆಲೆಸಿರೋದ್ರಿಂದ ಇದಕ್ಕೆ ಶಾಕಂಬರಿ ಅಥವಾ ಬನಶಂಕರಿ ಅಥವಾ ವನಶಂಕರಿ ಅಂತಲೂ ಕರೀತಾರೆ. ತುಂಬ ಜನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾರೆ, ನಡ್ಕೋತಾರೆ. ನೀವು ಇತಿಹಾಸದಲ್ಲಿ ಕೇಳಿರ್ಬೋದು ಚಾಲುಕ್ಯರು ಬಾದಾಮಿ ಚಾಲುಕ್ಯರ ಹೆಸರನ್ನು, ಅದೇ ಚಾಲುಕ್ಯರ ರಾಜಮನೆತನದ ಮನೆ ದೇವರು ಈ ಬನಶಂಕರಿ ದೇವಿ, ಚಾಲುಕ್ಯರ ಆರಾಧ್ಯ ದೇವತೆ. ಮೊದಲು ಚಾಲುಕ್ಯರು ಅವರೇನೇ ಪೂಜೆ ಮಾಡಬೇಕಾದ್ರೂ, ಏನೇ ಕೆಲಸ ಮಾಡಬೇಕಾದ್ರೂ ಈ ಬನಶಂಕರಿ ದೇವಿಗೆ ಪೂಜೆ ಮಾಡಿ ಮುಂದಿನ ಕೆಲಸ ಮಾಡ್ಕೋತಿದ್ರಂತೆ. ಈ ದೇವಸ್ಥಾನಕ್ಕೆ ಸುಮಾರು 1200 ವರ್ಷಗಳ ಇತಿಹಾಸ ಇದೆ ಅಂತಲೂ ಹೇಳ್ತಾರೆ. ತುಂಬ ಹಳೆಯ ದೇವಸ್ಥಾನ ಇದು, ಉತ್ತರ ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ದೇವಸ್ಥಾನ. ಇಲ್ಲಿ ಅಭಿಷೇಕ ಪೂಜೆ ನಡೆಯುತ್ತೆ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ. ಬಟ್ ಫಸ್ಟ್ 40 ಟಿಕೆಟಿಗೆ ಮಾತ್ರ ಗರ್ಭಗುಡಿ ಒಳಗಡೆ ಬಿಡ್ತಾರೆ, ನೀವು ಅದನ್ನು ತಗೋಬೋದು. ಹಾಗೆ ಇಲ್ಲಿ ಕೇದಾರೇಶ್ವರ ದೇವಸ್ಥಾನ ಕೂಡ ಇದೆ, ಶಿವಲಿಂಗ ಇದೆ ಇದ್ರೊಳಗಡೆ. ನಾವು ಉರುಳು ಸೇವೆ ಯಾವತ್ತೂ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದ್ದು. ಯಾರೋ ಹೇಳಿದರು ಇಲ್ಲಿ ಹೋಗಿ ಉರುಳು ಸೇವೆ ಮಾಡಿ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳಿದರು. ಹಾಗಾಗಿ ಇದೇ ಫಸ್ಟ್ ಟೈಮು ಉರುಳು ಸೇವೆ ಮಾಡಿದ್ದು. ನಾವು ಮಾಡಿದ ಮೇಲೆ ಮನಸ್ಸಿಗೆ ತುಂಬ ಸಮಾಧಾನ ಅನ್ನಿಸ್ತು. ನಾವು ಮತ್ತೆ ಉರುಳು ಸೇವೆ ಅಲ್ಲಿ ಆದಮೇಲೆ ರೂಮಿಗೆ ಹೋಗಿ ಸ್ನಾನ ಮಾಡಿ ಮತ್ತೆ ರೆಡಿಯಾಗಿ ಗಂಗೆ ಪೂಜೆ ಮಾಡೋಣ ಅಂತ. ದೇವಸ್ಥಾನದ ಎದುರುಗಡೆ ಒಂದು ಪುಷ್ಕರಣಿ ಇದೆ, ಹೊಂಡ ಅಂತಲೂ ಹೇಳ್ತಾರೆ. ಇದಕ್ಕೆ ಹರಿದ್ರಾ ತೀರ್ಥ ಅಂತಲೂ ಕರೀತಾರೆ ಅದರ ಹೆಸರು. ಬಟ್ ನಾವು ಹೋಗಿದ್ದ ಟೈಮಲ್ಲಿ ನೀರೇ ಇರಲಿಲ್ಲ, ಫುಲ್ ಖಾಲಿಯಾಗಿತ್ತು. ಒಂದು ಸ್ವಲ್ಪವೂ ನೀರಿರಲಿಲ್ಲ, ಫುಲ್ ಖಾಲಿಯಾಗಿ ಹೋಗಿತ್ತು, ಫುಲ್ ಡ್ರೈ ಆಗಿತ್ತು. ಇದು ದೇವಸ್ಥಾನದ ಎದುರುಗಡೆ ಇರೋ ಪುಷ್ಕರಣಿ, ಇದು ಫುಲ್ಲು ಸುತ್ತಮುತ್ತ ಇದು ವೀವ್, ಇದು ತುಂಬಾ ಚೆನ್ನಾಗಿದೆ. ಫುಲ್ ಕಲ್ಲು ಬಂಡೆಗಳಿಂದ ಮಾಡಿದ್ದಾರೆ ಇದನ್ನ, ತುಂಬಾ ಚೆನ್ನಾಗಿದೆ. ಹಾಗೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಜಾತ್ರೆ ಕೂಡ ನಡೆಸ್ತಾರೆ. ಯಾವಾಗ ಅಂದರೆ ಜನವರಿ ಅಥವಾ ಫೆಬ್ರವರಿ ಟೈಮಲ್ಲಿ ಬನದ ಹುಣ್ಣಿಮೆ ಅಂತ ಬರುತ್ತೆ. ಈ ಜಾತ್ರೆನ ತಿಂಗಳುಗಟ್ಟಲೆ ನಡೆಸ್ತಾರೆ. ಉತ್ತರ ಕರ್ನಾಟಕದಲ್ಲೇ ನಡೆಯೋ ಅತ್ಯಂತ ದೊಡ್ಡ ಜಾತ್ರೆ ಇದು. ಹಾಗೆ ಇದು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿ ಕನ್ನಡದಲ್ಲಿ ಮತ್ತು ಹಿಂದಿಲಿ ಎರಡರಲ್ಲೂ ದೇವಸ್ಥಾನದ ಹೆಸರು ಬರೆದಿದ್ದಾರೆ. ಇದು ಮಹಾರಾಷ್ಟ್ರ ಬಾರ್ಡರ್ ಆಗಿರೋದ್ರಿಂದನೂ ಹಿಂದಿಲಿ ಕೂಡ ಬರೆದಿದ್ದಾರೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಡ್ಕೋತಾರೆ ಈ ದೇವರಿಗೆ. ನಾವು ಆ ಕಡೆ ನೀರಿರಲಿಲ್ಲ ಅಂತ ಪುಷ್ಕರಣಿ ರೈಟ್ ಸೈಡಿಗೆ ಬಂದು ಗಂಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಈ ಕಡೆ ಬಂದು ಎಲೆ ರೆಡಿ ಮಾಡಿಕೊಂಡ್ವಿ. ಹಾಗೆ ಇದು ಪುಷ್ಕರಣಿಯಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಆಂಟಿ ಎಲ್ಲ ಗಂಗೆ ಪೂಜೆಗೆ ಚಿಗಣಿ ತಂಬಿಟ್ಟೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಇದು ಪುಷ್ಕರಣಿಯಿಂದ ದೇವಸ್ಥಾನದ ಮುಂಭಾಗ ಮತ್ತು ಪುಷ್ಕರಣಿ ಸುತ್ತಮುತ್ತ ಒಂದು ವ್ಯೂ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಕಲ್ಲುಗಳು ಫುಲ್ ಕಲ್ಲುಗಳಿಂದನೇ ತುಂಬಿಕೊಂಡಿದೆ, ನೋಡೋಕೆ ತುಂಬ ಚೆನ್ನಾಗಿದೆ. ನಾವು ಈ ಪುಷ್ಕರಣಿಯಲ್ಲೇ ನಿಯತಿದ್ದಿದ್ರೆ ಅಲ್ಲೇ ಗಂಗೆ ಪೂಜೆ ಮಾಡ್ಬೋದಾಗಿತ್ತು. ಬಟ್ ಅಲ್ಲಿ ನೀರು ಇಲ್ಲದೆ ಇರೋ ಕಾರಣ ನಾವು ಈ ಕಡೆ ಸೈಡಿಗೆ ಬಂದು ದೇವಸ್ಥಾನದಿಂದಲೇ ನೀರು ತಗೊಂಡು ಗಂಗೆ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡ್ವಿ. ನಾವು ಗಂಗೆ ಪೂಜೆ ಮಾಡಬೇಕಾಗಿರೋದ್ರಿಂದ ನೀರನ್ನೆಲ್ಲ ದೇವಸ್ಥಾನದ ಒಳಗಡೆಯಿಂದನೇ ತೊಗೊಂಡು ಬಂದು ಎಲ್ಲ ರೆಡಿ ಮಾಡ್ಕೋತಾ ಇದ್ದರು. ಈ ಬನಶಂಕರಿ ದೇವಿಗೆ ತುಂಬಾ ಶಕ್ತಿ ಇದೆ, ಶಾಕಂಬರಿ ಅಂತಲೂ ಕರೀತಾರೆ. ಇದು ಬನಶಂಕರಿನ ಶಕ್ತಿಪೀಠ ಅಂತಲೂ ಕರೀತಾರೆ. ಈ ದೇವಿ ಸಿಂಹದ ಮೇಲೆ ಕೂತಿರೋದ್ರಿಂದ ಇದನ್ನು ಸಿಂಹರೂಪಿಣಿ ಅಂತಲೂ ಕರೀತಾರೆ. ತುಂಬ ಪವರ್ಫುಲ್ ದೇವ್ರು ಇದು. ಹಾಗೆ ನಾವು ಗಂಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಒಬ್ಬೊಬ್ಬರೆಲ್ಲರೂ ಪೂಜೆ ಮಾಡಿ ಎಲ್ಲರೂ ಬೇಡ್ಕೊಂಡ್ವಿ. ಗಂಗೆ ಪೂಜೆ ಮಾಡೋದ್ರಿಂದ ಮಕ್ಕಳಾಗದೆ ಇರೋರಿಗೆ ಮಕ್ಕಳಾಗತ್ತೆ ಅಂತಲೂ ಹೇಳ್ತಾರೆ. ಈ ಬನಶಂಕರಿ ದೇವಿ
ಪಾರ್ವತೀ ದೇವಿ ಅವತಾರ ಕೂಡ ಆಗಿದ್ದಾರೆ. ಎಲ್ಲರೂ ಗಂಗೆ ಪೂಜೆ ಮಾಡಿದ್ಮೇಲೆ ಮಂಗಳಾರತಿ ಮಾಡಿ ಪ್ರಸಾದ ತಗೊಂಡು ನಾವು ಮಡ್ಲಕ್ಕಿ ತೊಗೊಂಡು ಬಂದಿದ್ವಿ. ಅಲ್ಲಿ ಬಂದಿರೋ ಮುತ್ತೈದೆಯರಿಗೆಲ್ಲ ಮಡ್ಲಕ್ಕಿನ ಕೊಟ್ಟು ಆಶೀರ್ವಾದ ತೊಗೊಂಡ್ವಿ. ಅಷ್ಟರಲ್ಲೇ ಅಲ್ಲಿದ್ದವರೆಲ್ಲ ತಿಂಡಿ ತಿನ್ನಕ್ಕೆ ಬರೀ ರೊಟ್ಟಿ ತಿನ್ಬರ್ರಿ ಅಂತ ಕರಿತಾ ಇದ್ರು. ಬಟ್ ನಮ್ದು ಇನ್ನೂ ಪೂಜೆ ಆಗಿಲ್ಲ, ಆಮೇಲೆ ಬರ್ತೀವಿ ಅಂತ ಹೇಳಿ ಕಳಿಸಿದ್ವಿ. ಫ್ರೆಂಡ್ಸ್, ಈ ಬನಶಂಕರಿ ದೇವಿ ವಿಗ್ರಹನ ಕಪ್ಪು ಕಲ್ಲಿಂದ ಮಾಡಿದ್ದಾರೆ. ಇಲ್ಲಿ ದೇವಿ ಸಿಂಹದ ಮೇಲೆ ಕುಳಿತಿರೋದ್ರಿಂದ ಇದನ್ನು ಸಿಂಹವಾಹಿನಿ ಅಥವಾ ಸಿಂಹರೂಪಿಣಿ ಅಂತಲೂ ಕರೀತಾರೆ. ಈ ದೇವಿಗೆ 8 ಕೈಗಳಿದೆ. ತ್ರಿಶೂಲ, ಡಮರುಗ, ಕಪಾಲಪತ್ರ, ಗಂಟ, ವೇದಲಿಪಿಗಳು ಮತ್ತು ಖಡ್ಗಕೇತವನ್ನು ಅಷ್ಟು 8 ಕೈಗಳಲ್ಲಿ ಹೊಂದಿದ್ದಾರೆ. ಇದು ದೇವರ ಸುತ್ತಮುತ್ತ ಫುಲ್ ಕಲ್ಲಿನ ಮಂಟಪಗಳಿಂದ ಸುತ್ತುವರೆದಿದೆ. ಹಳೆ ದೇವಸ್ಥಾನ ಆಗಿರೋದ್ರಿಂದ ಫುಲ್ ಕಲ್ಲಿಂದು, ಹಳೆ ಶಾಸನಗಳು, ಹಳೆ ಕಲ್ಲುಗಳನ್ನು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿದ್ದರಿಂದ ನನ್ನ ಮಗಳಿಗೆ ಹಾಗೆ ಒಂದು ಡ್ಯಾನ್ಸ್ ಮಾಡುವಂಥ ವೀಡಿಯೋ ಮಾಡಿಕೊಂಡೆ. ಅವಳಿಗೂ ಫುಲ್ ಖುಷಿ ಆಯಿತು. ಒಂದೆರಡು ಹಾಗೆ ಡ್ಯಾನ್ಸ್ ಸ್ಟೆಪ್ಸ್ ಹಾಕಿ ಡ್ಯಾನ್ಸ್ ಮಾಡಲ್ಲ. ಹಾಗೆ ಗಂಗೆ ಪೂಜೆ ಆದಮೇಲೆ ಪಕ್ಕದಲ್ಲೇ ಅರಳಿ ಕಟ್ಟೆ ಇತ್ತು. ಹಾಗೆ ಅರಳಿ ಕಟ್ಟೆಗೂ ನಮಸ್ಕಾರ ಮಾಡಿ ಒಂದು 3 ಸುತ್ತು ಸುತ್ತ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡ್ವಿ ಎಲ್ಲರೂ. ಈಗ ಬೆಳಗಿನ ಜಾವ ಸುಮಾರು 8 ಗಂಟೆ ಆಗಿದೆ. ಬೆಳಗಿನ ಜಾವನೇ ತುಂಬ ಬೇಗನೆ ಅರಳಿ ಕಟ್ಟೆ ಸುತ್ತೋದ್ರಿಂದ, ಹಾಗೆ ಗಂಗೆ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಂತ ಹೇಳ್ತಾರೆ. ಹಾಗಾಗಿ ಗಂಗೆ ಪೂಜೆನ ತುಂಬ ಬೆಳಗ್ಗೆನೆ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಫಸ್ಟ್ ಡೇ ನಾವು ಗಂಗೆ ಪೂಜೆ ಉರುಳು ಸೇವೆ ಮಾಡಿಕೊಂಡು ಎಲ್ಲರಿಗೂ ಮಡ್ಲಕ್ಕೆ ಕೊಟ್ಟು ದೇವ್ರ ದರ್ಶನ ಮಾಡಿಕೊಂಡ್ವಿ. ಪೂಜೆ ಎಲ್ಲ, ಗಂಗೆ ಪೂಜೆ ಎಲ್ಲ ಆಯಿತು. ಎಲ್ಲರಿಗೂ ಮುಗಿದ್ಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ಇದು ಧರ್ಮ ದರ್ಶನಕ್ಕೆ ಹೋಗುವ ದಾರಿ. ಇದು ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗಬೇಕು. ಒಂದು ಸ್ವಲ್ಪ ದೂರ ನಡಿಬೇಕು ಒಳಗಡೆ. ಇದು ಮೇಲುಗಡೆಯಿಂದ ದೇವ್ರದ ಗೋಪುರ ಕಾಣುತ್ತೆ. ನಾವು ಹೋಗಿದ್ದ ಟೈಮಲ್ಲಿ ಸ್ವಲ್ಪ ಫ್ರೀನೇ ಇತ್ತು. ಬಟ್ ಡಿಸೆಂಬರ್ ರಜಾ ಇದ್ದ, ಡಿಸೆಂಬರ್ ಇಯರ್ ಎಂಡ್ ಮಕ್ಕಳಿಗೆಲ್ಲ ಟ್ರಿಪ್ ಟೈಮ್ ಆಗಿರೋದ್ರಿಂದ ತುಂಬ ಜನ ಸ್ಕೂಲ್ ಮಕ್ಕಳನ್ನ ಟ್ರಿಪ್ಪಿಗೆ ಅಂತ ಕರ್ಕೊಂಡು ಬಂದಿದ್ದರು ಈ ದೇವಸ್ಥಾನಕ್ಕೆ. ನಾವು ಹಾಗೆ ದೇವರ ದರ್ಶನ ಮಾಡಿಕೊಂಡು ಹಾಗೆ ಫ್ಯಾಮಿಲಿ ಫೋಟೋಸ್ ಎಲ್ಲ ತಕ್ಕೊಂಡು, ದೇವ್ರ ದರ್ಶನ ತುಂಬಾ ಚೆನ್ನಾಗಾಗುತ್ತೆ. ಈ ದೇವಸ್ಥಾನದಲ್ಲಿ ಎಲ್ಲರಿಗೂ ಭಕ್ತಾದಿಗಳನ್ನು ಗರ್ಭಗುಡಿ ಒಳಗಡೆ ಬಿಡ್ತಾರೆ. ದೇವರನ್ನ ಹತ್ತಿರದಿಂದನೇ ನೋಡ್ಬೋದು, ಕಣ್ಣು ತುಂಬ್ಕೊಬೋದು. ತುಂಬಾ ಖುಷಿ ಅನಿಸುತ್ತೆ ಗರ್ಭಗುಡಿ ಒಳಗಡೆ ಬರೋದು. ಭಾರತದಲ್ಲೇ ಇದೊಂದೇ ದೇವಸ್ಥಾನದಲ್ಲಿ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಒಳಗಡೆ ಎಲ್ಲ ಭಕ್ತಾದಿಗಳನ್ನು ದೇವರನ್ನ ನೋಡೋಕ್ಕೆ ಬಿಡೋದು ಡೈರೆಕ್ಟಾಗಿ. ಹಾಗೆ ನಾವು ದೇವ್ರ ದರ್ಶನ ಆದಮೇಲೆ ತಿಂಡಿ ಟೈಮ್ ಆಗಿತ್ತಲ್ವ, ಸೊ ಎಲ್ಲರಿಗೂ ಹೊಟ್ಟೆ ಹಸಿವಾಗಿತ್ತು. ಸೊ ಆಚೆ ಬರ್ತಿದ್ದಾಗೇ ಎಲ್ಲರೂ ಅಜ್ಜಿಗಳು ಆಂಟಿಗಳು ರೊಟ್ಟಿ ತಿನ್ಬರ್ರಿ ರೊಟ್ಟಿ ತಿನ್ಬರ್ರಿ ಅಂತ ಹಿಂದೆಯಿಂದನೇ ಬರ್ತಾಯಿದ್ರು. ಸರಿ, ನಾವು ರೊಟ್ಟಿನೇ ಟ್ರೈ ಮಾಡೋಣ ಅಂತ ರೊಟ್ಟಿ ತೊಗೊಂಡ್ವಿ. ಒಂದು ಪ್ಲೇಟಿಗೆ 30 ರೂಪಾಯಿ ರೊಟ್ಟಿ, 2 ರೊಟ್ಟಿ ಇರುತ್ತೆ. ಹಾಗೆ ಒಂದು ಬದನೆಕಾಯಿ ಪಲ್ಯ, ಕಾಳು ಪಲ್ಯ, ಹುಚ್ಚೆಳ್ಳು ಚಟ್ನಿ, ಕೆಂಪು ಚಟ್ನಿ, ಮೊಸರು, ಇಷ್ಟಕ್ಕೆ 30 ರೂಪಾಯಿ. ನಾವು ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ತೊಗೊಂಡ್ವಿ. ತಿಂತ ಇನ್ನೂ ಸ್ವಲ್ಪ ತಿನ್ಬೇಕನ್ನಿಸ್ತು. ಹಾಗೆ ಸ್ವಲ್ಪ ಹೊಟ್ಟೆ ತುಂಬ ತಿಂಡಿ ತಿಂದು ಖುಷಿಯಾಯಿತು. ತಿಂಡಿ ಆದಮೇಲೆ ಸರಿ ರೂಮಿಗೆ ಹೋಗೋಣ ಅಂತ ರೂಮ್ ಕಡೆಗೆ ಹೊರಟ್ವಿ. ಬೆಳಿಗ್ಗೆ ಬೇಗ ನೈಟ್ ಜರ್ನಿ ಮಾಡಿಕೊಂಡು ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ಎಲ್ಲರಿಗೂ ನಿದ್ದೆ ಆಗಿರಲಿಲ್ಲ ಅಷ್ಟೇ ಸರಿಯಾಗಿ. ಎಲ್ಲರೂ ತುಂಬ ಸುಸ್ತಾಗ್ತಿದ್ದೆ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೂಮಿಗೆ ಬಂದ್ವಿ. ಇದು ದೇವಸ್ಥಾನದ ಎಂಟ್ರೆನ್ಸು. ನಾವು ಗಂಗೆ ಪೂಜೆ ಮಾಡಿಕೊಂಡು ಅಲ್ಲೇ ತಿಂಡಿ ಮಾಡಿಕೊಂಡು ಮತ್ತು ದೇವಸ್ಥಾನದ ಎಂಟ್ರೆನ್ಸಿಂದ ಒಳಗಡೆ ಹೋಗಿ ಬ್ಯಾಕ್ ಸೈಡ್ ಇನ್ನೊಂದು ಡೋರ್ ಇದೆ, ಅಲ್ಲಿಂದನೇ ರೂಮಿಗೆ ದಾರಿ ಸಿಗುತ್ತೆ. ನಾವು ದೇವಸ್ಥಾನದ ಒಳಗಡೆ ಹೋಗಿ ಹಿಂದೆ ಹೋಗಿ ಅಲ್ಲಿಂದನೇ ರೂಮಿಗೆ ಹೋಗೋಣ ಅಂತ ಹೊರಟ್ವಿ. ಸಿಕ್ಕಿರೋದ್ರಿಂದ ತುಂಬಾ ಒಳ್ಳೆಯದಾಯಿತು. ದೇವಸ್ಥಾನದಿಂದ ರೂಮಿಗೆ ಓಡಾಡೋಕ್ಕೆ ಈಸಿ ಆಯಿತು. ಇಲ್ಲಿ ಹೋದರೆ ಸುತ್ತಮುತ್ತ ಈ ದೇವಸ್ಥಾನನೇ ಕಾಣಿಸ್ತಾ ಇತ್ತು. ಹಾಗೆ ಹೋಗ್ತಾ ತುಂಬ ಸಲ ದರ್ಶನ ಆದಾಗೆ ಆಯಿತು ನಮಗೆ. ರೂಮಿಗೆ ಹೋಗಿ ನಾವು ಒಂದು 2 ವಾರ ರೆಸ್ಟ್ ಮಾಡಿ ಆಮೇಲೆ ಯಾವುದಾದ್ರು ಪ್ಲೇಸ್ ನೋಡೋಕ್ಕೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಇದು ದೇವಸ್ಥಾನದ ಒಳಗಡೆ ಇದೊಂದು ಹಾಗೆ ಹಳೆ ಕಾಲದ್ದು ಬಾವಿ ಥರನೋ ಏನೋ ಇತ್ತು. ಅದು ಫೋಟೋ ತಗೊಂಡೆ. ಹಾಗೆ ನಾವು ರೂಮಿಗೆ ಹೋಗಿ 2 ವಾರ ರೆಸ್ಟ್ ಮಾಡಿ ಮಧ್ಯಾಹ್ನ ಆಗಿತ್ತು. ಸೊ ಊಟಕ್ಕೆ ಹೋಗೋಣ ಅಂತ ಡೈಲಿ ಪ್ರಸಾದ ಇರುತ್ತೆ ಮಧ್ಯಾಹ್ನ ಇಲ್ಲಿ ಅನ್ನ ಸಂತರ್ಪಣೆ. 12:30 to 2:30 ತನಕ ಟೈಮಿಂಗ್ಸ್ ಇರುತ್ತೆ. ಇದು ಪ್ರಸಾದದ ಹಾಲ್, ಇದು ಊಟದ ಹಾಲ್. ಇದು ಒಳಗಡೆ ಟೇಬಲ್ ಇದೆ, ತಟ್ಟೆ ಇದೆ, ಹಾಗೆ ಮೇಲೆ ಕುತ್ಕೊಳ್ಳೋಕ್ಕೆ ಚೇರ್ಗಳು ಇದೆ. ಡೈಲಿ ಮಧ್ಯಾಹ್ನ ಪ್ರಸಾದ ಇರುತ್ತೆ ಇಲ್ಲಿ. ಸೊ ಭಕ್ತಾದಿಗಳು ಬಂದವರೆಲ್ಲ ಇಲ್ಲಿ ಪ್ರಸಾದ ತೊಗೋಬೋದು. ನಾವು ಹಾಗೆ ಮಧ್ಯಾಹ್ನ ಊಟ ಟೈಮ್ ಆಗಿರೋದ್ರಿಂದ ಊಟ ಮಾಡಿಕೊಂಡು ಬೇರೆ ಕಡೆ ಎಲ್ಲರೂ ಪ್ಲೇಸಸ್ ನೋಡೋಣ ಅಂದ್ಕೊಂಡು ಊಟದ ಹಾಲಿಗೆ ಹೋದ್ವಿ.
ಇಲ್ಲಿ ಡೈಲಿ ಅನ್ನ ಸಾರು ಮತ್ತು ಒಂದು ಸ್ವೀಟು ಮತ್ತು ಮಜ್ಜಿಗೆ ಊಟ ಇರುತ್ತೆ. ನಾವು ಹೋಗಿದ್ದ ದಿನ ನಮಗೆ ಬೂಂದಿ ಸಿಕ್ತು, ಹಾಗೆ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಅನ್ನ ಸಿಕ್ತು. ನಾವು ಹೊಟ್ಟೆ ತುಂಬ ಊಟ ಮಾಡಿ ಮತ್ತು ರೂಮಿಗೆ ಹೋದ್ವಿ. ಊಟ ತುಂಬಾ ರುಚಿಯಾಗಿರುತ್ತೆ, ಎಲ್ರಿಗೂ ಗೊತ್ತಿರೋ ಹಾಗೆ ದೇವಸ್ಥಾನದ ಪ್ರಸಾದ ಊಟ ತುಂಬಾ ರುಚಿಯಾಗಿರುತ್ತೆ. ಎಲ್ಲ ದೇವಸ್ಥಾನಗಳ ಊಟನೂ ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅಲ್ಲಿ ಊಟ ಮಾಡಿದರೆ ಎಷ್ಟು ಸಮಾಧಾನ ಆಗುತ್ತೆ. ಹಾಗೆ ಇಲ್ಲಿ ಊಟ ಆದಮೇಲೆ ಅವ್ರವ್ರ ತಟ್ಟೆಗಳನ್ನು ಎಲ್ಲರೂ ಅವ್ರವರೇ ತೊಳೆದಿಡಬೇಕು. ಸೊ ಹಾಗಾಗಿ ನಮ್ಮ ತಟ್ಟೆಗಳನ್ನೆಲ್ಲ ನಾವೇ ತಗೊಂಡೋಗಿ ಅಲ್ಲಿ ಹೊರಗಡೆನಲ್ಲಿತ್ತು ತೊಳ್ಕೊಂಡು ತಟ್ಟೆಗಳನ್ನೆಲ್ಲ ತೆಗೆದಿಟ್ವಿ. ಓಕೆ, ಊಟ ಆದಮೇಲೆ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಎಲ್ಲಿಗೆ ಹೋಗೋದು, ಆಚೆ ಹೋಗೋಣ ಎಲ್ಲರೂ ಪ್ಲೇಸಸ್ ನೋಡೋಕ್ಕೆ, ಸುಮಾರು ಮಧ್ಯಾಹ್ನ ಆಗಿತ್ತು. ಸೊ ನಮಗಿನ್ನೂ ಟೈಮ್ ಇತ್ತು, ಎಲ್ಲರೂ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ನಾವೆಲ್ಲೆಲ್ಲಿಗೆ ಹೋದ್ವಿ, ಯಾವ ಪ್ಲೇಸಿಗೆ ಹೋದ್ವಿ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಹಾಗೆ ಇದು ಆಚೆ ಬಂದ್ವಿ, ಎಲ್ಲರೂ ಆಚೆ ಹೋಗೋಣ ಅಂತ ಬಂದ್ವಲ್ಲ, ಸೊ ಇದು ಶಾಪಿಂಗಿಗೆ, ಮಕ್ಕಳಿಗೆ ಆಟ ಸಾಮಾನುಗಳು ಶಾಪಿಂಗ್ ಮಾಡೋಕ್ಕೆ, ಬಳೆಗಳು, ಸರಗಳು, ಗೊಂಬೆಗಳು, ಟಾಯ್ಸ್ಗಳು, ತುಂಬ ಕಲರ್ಫುಲ್ ಆಗಿತ್ತು ನೋಡೋಕ್ಕೆ. ನನ್ನ ಮಗಳಿಗೆ ಏನೂ ಕೊಡಿಸಲ್ಲ, ನೀನು ಎಷ್ಟು ನೋಡಿ ಕೊಡ್ತೀಯೋ ಅಷ್ಟು ನೋಡ್ಕೊ, ಬಟ್ ಏನೂ ಕೊಡಿಸಲ್ಲ ಅಂತ ಮುಂಚೆನೇ ಹೇಳಿಬಿಟ್ವಿ. ಹಾಗೆ ಇಲ್ಲಿ ಹೊರಗಡೆ ಇನ್ನೊಂದು ಪುಷ್ಕರಣಿ ಹೊಂಡ ಥರ ಇತ್ತು, ಬಟ್ ಅಲ್ಲೂ ಏನು ನೀರಿರಲಿಲ್ಲ, ಫುಲ್ ಖಾಲಿಯಾಗಿತ್ತು. ಇದು ತುಂಬ ಹಳೆ ಕಾಲದಲ್ಲ, ಸೊ ನೀರೆಲ್ಲ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತು. ಹಾಗೆ ಇಲ್ಲಿ ಎಲ್ಲ ಅಂಗಡಿಗಳಲ್ಲಿ ವಿಭೂತಿನ ತುಂಬ ಇಟ್ಕೊಂಡಿದ್ದರು, ವಿಭೂತಿನ ತುಂಬ ಯೂಸ್ ಮಾಡ್ತಾರೆ ಅನಿಸುತ್ತೆ ಇಲ್ಲಿ. ಹಾಗೆ ಆಚೆ ಬಂದು ನಾವು ಸರಿ ಹೋಗೋಣ, ಆಚೆ ಅದವ್ರ ಪ್ಲೇಸ್ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಇದು ದೇವಸ್ಥಾನದಿಂದ ಹೊರಗಡೆ ಇದು, ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಮೇನ್ ರೋಡಿಗೆ. ಅಲ್ಲಿ ಹೋದರೆ ಆಟೋಗಳು ಸಿಗುತ್ತೆ ನಿಮಗೆ ಎಲ್ಲಾದರೂ ಹೋಗಬೇಕಂತಂದರೆ. ಸೊ ಇಲ್ಲಿ ಆಟೋಗಳೇ ಜಾಸ್ತಿ, ಮೇಯ್ನಾಗಿ ಸೀಟ್ ಆಟೋಗಳು. ಆಟೋದಲ್ಲಿ ನೀವು 10 ಜನ ಕೂತ್ಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಹಾಗೆ ರೋಡಲ್ಲಿ ಮೇನ್ ರೋಡಿಗೆ ಬರ್ತಾ ರೋಡ್ ಇದು. ಸೊ ನಾವು ಮೇನ್ ರೋಡಿಗೆ ಬಂದ್ವಿ. ಸೊ ಆಟೋ ಹತ್ರ ಕೇಳ್ತಾ ಇದ್ರು ಎಷ್ಟಾಗುತ್ತೆ ಏನಾಗುತ್ತೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಟೈಮಿಂಗ್ಸ್ ಏನು ಅಂತ. ಹಾಗೆ ಪ್ಲೇಸಸ್ಸಿಗೆ ಹೋಗಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸಂಜೆ ಆಗಿತ್ತು. ಸಂಜೆ ಬರ್ತಾ ಇದು ಸೈಡಲ್ಲಿ ಹಾಗೆ ಸಂತೆ ಅಥವಾ ಮಾರ್ಕೆಟ್ ಥರ ಇತ್ತು. ಇಲ್ಲಿ ತುಂಬ ತರಕಾರಿಗಳು, ಹಣ್ಣುಗಳು ಎಲ್ಲ ಇಟ್ಕೊಂಡಿದ್ರು. ನಾವು ರಿಟರ್ನ್ ಬರೋಷ್ಟರಲ್ಲಿ ಸಂಜೆ ಸುಮಾರು 6 ಗಂಟೆ ಆಗಿತ್ತು. ಸೊ ನಾವು ಮತ್ತೆ ಪ್ಲೇಸಸ್ ನೋಡಿಕೊಂಡು ರಿಟರ್ನ್ ಬರ್ತಾ ಮತ್ತೆ ದೇವಸ್ಥಾನಕ್ಕೆ ಬರೋಣ ಅಂತ ಹೊರಟ್ವಿ. ಹಾಗೆ ಸಂಜೆ ಆಗಿರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಹಸಿವಾಗಿತ್ತು, ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ, ಕಾಫಿ ಅಥವಾ ಟೀ ಕುಡಿಯೋಣ ಅಂತ ಮತ್ತೆ ದೇವಸ್ಥಾನದ ಹತ್ರನೇ ಸ್ಟಾಪ್, ಆಟೋ ಅಲ್ಲೇ ಲಾಸ್ಟ್ ಸ್ಟಾಪು, ಅಲ್ಲೇ ಇಳ್ಕೊಂಡು ಅಲ್ಲೇ ಯಾವುದಾದ್ರು ಹೋಟೆಲಲ್ಲಿ ಏನಾದರೂ ತಿನ್ನೋಣ ಅಂತ. ಸೊ ಮಿರ್ಚಿ ಮಂಡಕ್ಕಿ ತಗೊಂಡ್ವಿ, ಹಾಗೆ ಒಂದು ಕಾಫಿ ಕೇಳಿದ್ವಿ, ಕಾಫಿ ಸಿಗಲಿಲ್ಲ, ಜಾಸ್ತಿ ಟೀನೇ ಅಲ್ವಾ ಅಲ್ಲಿ. ಸೊ ಎಲ್ಲರೂ ಟೀನೇ ತೊಗೊಂಡ್ವಿ. ಸೊ ಟೀ ಕುಡ್ಕೊಂಡು ಮತ್ತೆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಸಂಜೆ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸೊ ನಿಂಬೆಹಣ್ಣು ದೀಪನೂ ಹಚ್ಚಿದ್ವಿ. ನಿಂಬೆಹಣ್ಣು ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ದೇವರಿಗೆ ಆರತಿ ಮಾಡಿ ನಮಸ್ಕಾರ ಮಾಡಿ ನಿಂಬೆಹಣ್ಣು ದೀಪ ಹಚ್ಚಿ ಅಲ್ಲೇ ದೇವಸ್ಥಾನದ ಮುಂದೆ ಇಟ್ವಿ. ಹಾಗೆ ರಾತ್ರಿ ನಾವು ಉಯ್ಯಾಲೆ ಸೇವೆಗೆ ಕೊಟ್ಟಿದ್ವಿ, ಒಬ್ಬರಿಗೆ 100 ರೂಪಾಯಿ ಟಿಕೆಟ್ ಅದು. ಉಯ್ಯಾಲೆ ಸೇವೆ ಏನಪ್ಪ ಅಂತಂದರೆ ರಾತ್ರಿ ದೇವರಿಗೆ ದೇವ್ರ ವಿಗ್ರಹನ ತೊಟ್ಲಲ್ಲಿ ಹಾಕಿ ಹಾಡು ಹೇಳಿ ಲೈಟ್ ಆಫ್ ಮಾಡಿ ಮಲಗಿಸೋದು, ಅಲ್ಲಿ ಯಾರೂ ಮಾತಾಡಬಾರ್ದು, ಫುಲ್ ಸೈಲೆಂಟ್ ಆಗಿರಬೇಕು ಎಲ್ಲ. ಹಾಗೆ ರಾತ್ರಿ ಊಟಕ್ಕೆ ನಾವು ಖಾನಾವಳಿಗೆ ಬಂದ್ವಿ, ಜೋಳದ ರೊಟ್ಟಿ ಊಟ ಮುಂಚೆನೇ ಹೇಳಿದ್ವಿ, 70 ರೂಪಾಯಿ ಒಂದು ಊಟ. ಊಟ ತುಂಬಾ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದ್ವಿ. ಹಾಗೆ ಮೊದಲನೇ ದಿನ ಮುಗೀತು. ಎರಡನೇ ದಿನ ಬೆಳಿಗ್ಗೆನೇ ನಾವು ಅಭಿಷೇಕ ಪೂಜೆಗೆ ಕೊಟ್ಟಿದ್ವಿ. ಅಭಿಷೇಕ ಪೂಜೆಗೆ ಒಬ್ಬರಿಗೆ 500 ರೂಪಾಯಿ ಟಿಕೆಟು. ಮುಂಚೆ ಎಲ್ಲ 1 ಟಿಕೆಟ್ ತೊಗೊಂಡ್ರೆ ಇಡೀ ಫ್ಯಾಮಿಲಿಗೆ ಒಳಗಡೆ ಬಿಡ್ತಾಯಿದ್ರಂತೆ, ಬಟ್ ಇವಾಗ ಆಗಲ್ಲ, 500 ರೂಪಾಯಿ ಒಬ್ಬೊಬ್ಬರಿಗೆ ಒಂದೊಂದು ಸಪ್ರೇಟ್ ಟಿಕೆಟ್ ತೊಗೋಬೇಕು. ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ ಗರ್ಭಗುಡಿ ಒಳಗಡೆನೇ ದೇವರ ಅಭಿಷೇಕ ನೋಡೋಕ್ಕೆ, ಅಲಂಕಾರ ಮಾಡೋದನ್ನೆಲ್ಲ ನೋಡೋಕ್ಕೆ ಬಿಡ್ತಾರೆ. ಅಭಿಷೇಕ ಅಲಂಕಾರ ಎಲ್ಲ ದೇವ್ರ ಎದುರುಗಡೆ ನಿಂತ್ಕೊಂಡು ನೋಡೋದು ತುಂಬಾ ಖುಷಿ ಅನ್ನಿಸ್ತು, ಕಣ್ಣು ತುಂಬ್ಕೊಂತು. ಉತ್ತರ ಕರ್ನಾಟಕ ಅಥವಾ ಇಡೀ ಭಾರತದಲ್ಲಿ ಇದೊಂದೇ ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗಡೆ ನಿಂತ್ಕೊಂಡು ನೋಡೋಕ್ಕೆ ಬಿಡೋದು. ಅಲ್ಲಿ ಬಂದಿರೋ ಭಕ್ತಾದಿಗಳಲ್ಲಿ ಕುವರಿಯರು ಅಂದರೆ ಮಕ್ಕಳನ್ನ
ಮಕ್ಕಳನ್ನು ಕೂರಿಸಿ ಪೂಜೆ ಮಾಡಿ ಅವರಿಗೆ ಪ್ರಸಾದ ಕೊಡ್ತಾರೆ. ಬಟ್ ಅಲ್ಲಿ ಬಂದಿರೋ ಭಕ್ತಾದಿಗಳಲ್ಲಿ ಮಕ್ಕಳು ಬೇರೆ ಯಾರೂ ಇರಲಿಲ್ಲ, ನನ್ನ ಮಗಳು ಒಬ್ಬಳೇ ಇದ್ಲು. ಸೊ ಹಾಗಾಗಿ ಅವಳನ್ನೇ ಕರೆಸಿ ಅವಳಿಗೆ ಪೂಜೆ ಮಾಡಿ ಪ್ರಸಾದ ತಿನ್ನಿಸಿ ಮಡ್ಲಕ್ಕಿ ಫಲ ತಾಂಬೂಲ ಎಲ್ಲ ಕೊಟ್ಟರು. ಅದೊಂದು ತುಂಬ ಖುಷಿ ವಿಚಾರ. ಹಾಗೆ ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿನ್ಕೊಂಡು ಮತ್ತೆ ಇನ್ನೊಂದೆರಡು ಪ್ಲೇಸಸ್ಸಿಗೆ ಹೋಗೋಣ ಅಂತ ಅವತ್ತು ಎರಡನೇ ದಿವಸನೂ ಒಂದೆರಡು ಪ್ಲೇಸ್ ನೋಡ್ಕೊಂಡು ಬಂದ್ವಿ. ಹಾಗೆ ಸಂಜೆ ರಿಟರ್ನ್ ಟ್ರೈನ್ ನಮ್ದಿದ್ದಿದ್ದು 4:30. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ಲೇಸಸ್ ನೋಡ್ಕೊಂಡು ಬಂದು ಮಧ್ಯಾಹ್ನ ಊಟ ಮಾಡಿಕೊಂಡು ರಿಟರ್ನ್ ರೈಲ್ವೆ ಸ್ಟೇಷನಿಗೆ ಹೊರಟ್ವಿ. ಸೊ ನಮ್ಮ ಟ್ರೈನ್ 4:30 ಇದ್ದಿದ್ದು ಬಾದಾಮಿಯಿಂದ ಬೆಂಗಳೂರಿಗೆ. ಎಲ್ಲ ಪ್ಲೇಸಸ್ಸು ನೋಡಿಕೊಂಡು ತುಂಬ ಖುಷಿಯಾಯಿತು. ಹಾಗಾಗಿ ಹೊರಟ್ವಿ ರೈಲ್ವೆ ಸ್ಟೇಷನಿಗೆ. ಯಾವ್ಯಾವ ಪ್ಲೇಸಿಗೆ ಹೋದ್ವಿ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ. ಸೊ ಈ ಬಾದಾಮಿ ಬನಶಂಕರಿಗೆ ನೀವು ಒಂದ್ಸಲ ಟೈಮ್ ಇದ್ದಾಗ ಫ್ರೀ ಇದ್ದಾಗ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿಯಾಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.